हेलो फ्रेंड्स, ई वीडियो अल्ली नाउ क्लास 10 मैथमेटिक्स अल्ली इरुवंता हा कोऑर्डिनेट ज्योमेट्री चैप्टर एक्सरसाइज 7.1 प्रॉब्लम 9 ಅನ್ನು ಸಾಲ್ವ್ ಮಾಡೋಣ. ಸೋ ಪ್ರಾಬ್ಲಮ್ 9 ಏನು ಹೇಳ್ತಾ ಇದೆ ಅದನ್ನ ನೋಡಕ್ಕೆ ಮುಂಚೆ ನೀವು ಹಿಂದಿನ ವಿಡಿಯೋಸ್ ನ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದೆ, ಅವನ್ನೆಲ್ಲ ನೋಡಿಬಿಟ್ಟು ಈ ವಿಡಿಯೋಸ್ ನ ನೋಡಿ. ಸೋ ಫ್ರೆಂಡ್ಸ್, ಪ್ರಾಬ್ಲಮ್ 9 ಅಲ್ಲಿ ದ ಇಫ್ ಪಾಯಿಂಟ್ Q ದಟ್ ಇಸ್ 0, 1 is equidistant from point P, that is 5, -3, and point R, that is x, 6. Find the values of x, also find the distances QR and PR ಅನ್ನೋದನ್ನ ಹೇಳಿದ್ದಾರೆ. ಸೋ ಫ್ರೆಂಡ್ಸ್, ಇದು ಲಾಸ್ಟ್ ಅಲ್ಲಿ ನಾವು ಏನ್ ಮಾಡಿದ್ವಲ್ಲ, ದಟ್ ಇಸ್ ಪ್ರಾಬ್ಲಮ್ 6th ಅಲ್ಲಿ, ಸಾರಿ 7th ಅಲ್ಲಿ, ದಟ್ ಇಸ್ we have to find the value of x. ಅಲ್ಲಿ ನಾವು ಎಕ್ಸ್ ಕೋಆರ್ಡಿನೇಟ್ ವೈ ಆಕ್ಸಿಸ್ ಮೇಲೆ ಪಾಯಿಂಟ್ ಇಟ್ಟು ಈಕ್ವಿಡಿಸ್ಟೆಂಟ್ ಅಂತ ಹೇಳಿದ್ವಿ, ಆಮೇಲೆ ಉಳಿದ ಪಾಯಿಂಟ್ ಗಳನ್ನ ಕಂಡುಹಿಡಿದಿದ್ವಿ. ಇಲ್ಲಿ ಅವರಾಗೆ ಪಾಯಿಂಟ್ ಕೊಟ್ಬಿಟ್ಟಿದ್ದಾರೆ, ಕ್ಯೂ ಅನ್ನೋಂತ ಪಾಯಿಂಟ್ ಕೊಟ್ಟಿದ್ದಾರೆ, ಅದು ವಿಚ್ ಇಸ್ ಈಕ್ವಿಡಿಸ್ಟೆಂಟ್ ಫ್ರಮ್ ಪಿ ಅಂಡ್ ಕ್ಯೂ ಅಂತ ಹೇಳಿದ್ದಾರೆ. ಸೊ ನಾವು ಅದನ್ನ ಇಲ್ಲಿ ಕಂಡುಹಿಡಿಬೇಕು. ಫ್ರೆಂಡ್ಸ್, ಈ ರೀತಿ ಪ್ರಾಬ್ಲಮ್ ಏನ್ ಬರ್ತಾ ಇದೆ, ಇಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅನ್ನ ನಾವು ಸ್ಪೆಸಿಫೈ ಮಾಡಿಲ್ಲ. ಸೇಮ್ 8th ಪ್ರಾಬ್ಲಮ್ ಅಲ್ಲೂ ಕೂಡ ನಿಮ್ಗೆ ಅಲ್ಲಿ 10, y ಅಂತ ಕೊಟ್ಟಿದ್ರು. ಸೊ ಅಲ್ಲಿ ಕೂಡ ನಿಮ್ಗೆ ವೈ ವ್ಯಾಲ್ಯೂಸ್ ಅನ್ನ ಸ್ಪೆಸಿಫೈ ಮಾಡಿರ್ಲಿಲ್ಲ. ಸೊ ಈ ಕಂಡೀಷನ್ಸ್ ಅಲ್ಲಿ ಏನಾಗ್ತಾ ಇದೆ, ನಿಮ್ಗೆ ಗ್ರಾಫ್ ಪ್ಲಾಟ್ ಮಾಡೋದು ಸುಲಭ ಆಗೋದಿಲ್ಲ. ಯಾಕಂದ್ರೆ ಫುಲ್ ನಮ್ಗೊಂದ್ ಲೈನ್ ಅಲ್ಲಿ ಗ್ರಾಫ್ ಅಲ್ಲಿ ಬರುತ್ತೆ, ಆ ಕಾರಣಕ್ಕಾಗಿ ನಾವು ಗ್ರಾಫ್ ನ ಮಾರ್ಕ್ ಮಾಡೋದು ಇಲ್ಲಿ ಯಾವುದೇ ರೀತಿ ಉಪಯೋಗ ಕಾಣಿಸೋದಿಲ್ಲ. ದಟ್ಸ್ ವೈ ವಿಲ್ ಗೋ ಡೈರೆಕ್ಟ್ಲಿ ವಿತ್ ದ ಪ್ರಾಬ್ಲಮ್. ಸೊ ಫ್ರೆಂಡ್ಸ್, ಕೊಟ್ಟಿರುವಂತಹ ಡಾಟಾ ಏನಿದೆ, ಇಲ್ಲಿ ಕೊಟ್ಟಿರುವಂತಹ ಡಾಟಾ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಅಂತ ಹೇಳಿ, ಸಾರಿ ಪಿ ಕ್ಯೂ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಅನ್ನೋದು ಅವರು ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಕಂಡುಹಿಡಿಬೇಕು. ಸೊ ಫ್ರೆಂಡ್ಸ್, ಡಿಸ್ಟೆನ್ಸ್ ಫಾರ್ಮುಲಾ ನಮ್ಗೆಲ್ಲರಿಗೂ ಗೊತ್ತಿದ್ದಂಗೆ, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ x2 - x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ದ ಹೋಲ್ ಸ್ಕ್ವೇರ್ ಅನ್ನೋದು ನಮ್ಗೆ ಗೊತ್ತಿದೆ. ಸೊ ಫಸ್ಟ್ ಗೆ ನಾವು ಡಿಸ್ಟೆನ್ಸ್ ಪಿ ಕ್ಯೂ ನ ಕಂಡು ಹಿಡಿಯೋಣಂತೆ. ಡಿಸ್ಟೆನ್ಸ್ ಪಿ ಕ್ಯೂ ಇಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ 5 - 0 ದ ಹೋಲ್ ಸ್ಕ್ವೇರ್ ಪ್ಲಸ್ -3 - 1 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ, ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ 5 - 0 = 5, 5² = 25 ಪ್ಲಸ್ 3 - 3 - 1 = -4, -4 ದ ಹೋಲ್ ಸ್ಕ್ವೇರ್ ಇಸ್ 60. ಸೊ ಫ್ರೆಂಡ್ಸ್, 25 + 16 ಎಷ್ಟು ಬರ್ತಾ ಇದೆ, ಇಟ್ ಇಸ್ 41. ಹೌದಾ? ಸೊ ಅದೇ ರೀತಿಯಾಗಿ ನಾವೀಗ ಕ್ಯೂ ಆರ್ ಅನ್ನೋದನ್ನ ಡಿಸ್ಟೆನ್ಸ್ ಕಂಡುಹಿಡಿಯೋಣಂತೆ, ವಿಚ್ ಇಸ್ ಸ್ಕ್ವೇರ್ ರೂಟ್ ಆಫ್ x - 0 ದ ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ, ವಿಚ್ ಇಸ್ x - 0 ಅಂದ್ರೆ ಎಕ್ಸ್, ಎಕ್ಸ್ ದ ಹೋಲ್ ಸ್ಕ್ವೇರ್ ಇಸ್ x² ಪ್ಲಸ್ 6 - 1 ಅಂದ್ರೆ 5, 5 ದ ಹೋಲ್ ಸ್ಕ್ವೇರ್ ಇಸ್ 25. ಸೊ ಇಲ್ಲಿ ನಾವು ಇಷ್ಟೇ ಇಡೋಣಂತೆ. ಸೊ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್, ದ ಇಕ್ವೇಶನ್ 1 ಕಂಡೀಷನ್, ನಮ್ಗೆ ಪಿ ಕ್ಯೂ ಅಂಡ್ ಕ್ಯೂ ಆರ್ ಬರ್ತಾ ಇದೆ. ಸೊ ಸಬ್ಸ್ಟಿಟ್ಯೂಟಿಂಗ್ ವ್ಯಾಲ್ಯೂಸ್ ಆಫ್ ಪಿ ಕ್ಯೂ ಅಂಡ್ ಕ್ಯೂ ಆರ್ ಇನ್ ಈಕ್ವೇಶನ್ 1 ಅಂತ ಬರೆಯೋಣಂತೆ. ಸೊ 41 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ x² + 25 ಅನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಇಲ್ಲಿ ನಾವು ಇದನ್ನ ಫರ್ದರ್ ಸಾಲ್ವ್ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕು ಫ್ರೆಂಡ್ಸ್, ವಿ ಹ್ಯಾವ್ ಟು ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ನಾನೇನ್ ಮಾಡ್ತಾ ಇದ್ದೀನಿ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ, ಸಾರಿ ಫ್ರೆಂಡ್ಸ್ ಇಲ್ಲೊಂದು ಮಿಸ್ಟೇಕ್ ಮಾಡಿದ್ದೀನಿ, ಇದು ಸ್ಕ್ವೇರ್ ರೂಟ್ 41 ಬರಬೇಕು, ಇಲ್ಲಿ ಕೂಡ ಸ್ಕ್ವೇರ್ ರೂಟ್ 41 ಬರ್ತಾ ಇದೆ. ಸೊ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಿದಾಗ ಏನಾಗ್ತಾ ಇದೆ, ಇಟ್ ವಿಲ್ ಬಿ 41 = x² + 25 ಆಗ್ತಾ ಇದೆ. ಸೊ 25 ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಸೊ ಇಟ್ ಇಸ್ 41 - 25 = x². ಸೊ x² ವಿಲ್ ಬಿ 41 - 25, ದಟ್ ಈಸ್ 16. ಹೌದಾ? ಸೊ x² ನಮ್ಗೆ 16 ಬರ್ತಾ ಇದೆ, x ವಿಲ್ ಬಿ ಪ್ಲಸ್ ಆರ್ ಮೈನಸ್ 4. ಸೊ ಸ್ಕ್ವೇರ್ ರೂಟ್ ತೆಗೆದಾಗ ನಮ್ಗೆ
ಅದು ಎರಡು ಚಾನ್ಸಸ್ ಇರುತ್ತೆ, ಪ್ಲಸ್ ಫೋರ್ ಆದ್ರೂ ಬರ್ಬೋದು, ಮೈನಸ್ ಫೋರ್ ಆದ್ರೂ ಬರ್ಬೋದು. ದೇರ್ ಫೋರ್ ಪಾಯಿಂಟ್ ಆರ್ ಏನಾಗ್ತಾ ಇದೆ ಫ್ರೆಂಡ್ಸ್, ಈಗ ಇದು ಇಟ್ ಮೈಟ್ ಬಿ ಫೋರ್ ಕಾಮಾ ಸಿಕ್ಸ್ ಆರ್ ಮೈನಸ್ ಫೋರ್ ಕಾಮಾ ಸಿಕ್ಸ್, ಯಾವ್ದಾದ್ರೂ ಆಗ್ಬೋದು. ಎಕ್ಸ್ ಕ್ಯಾನ್ ಟೇಕ್ ಎನಿ ವ್ಯಾಲ್ಯೂಸ್ ದಟ್ ಇಸ್ ಫೋರ್ ಆಸ್ ವೆಲ್ ಆಸ್ ಮೈನಸ್ ಫೋರ್, ಯಾವ್ದಾದ್ರೂ ತಗೋಬಹುದು. ದೇರ್ ಫೋರ್ ನಾವೇನ್ ಬರೆಯೋಣ ಅಂತ, ದೇರ್ ಫೋರ್ ಪಾಯಿಂಟ್ ಆರ್ ಕ್ಯಾನ್ ಟೇಕ್ ಕ್ಯಾನ್ ಬಿ ಇದರ್ ಇಟ್ ಕ್ಯಾನ್ ಬಿ ಫೋರ್ ಕಾಮಾ ಸಿಕ್ಸ್ ಆರ್ ಮೈನಸ್ ಫೋರ್ ಕಾಮಾ ಸಿಕ್ಸ್, ಯಾವ್ದಾದ್ರೂ ಆಗ್ಬೋದು. ಓಕೆ ಫ್ರೆಂಡ್ಸ್, ಸೊ ನಮ್ ವರ್ಕ್ ಇಷ್ಟೇ ನಿಲ್ಲತ್ತಾ? ನೋ, ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಕ್ಯೂ ಆರ್ ಅಂಡ್ ಪಿ ಆರ್. ಓಕೆ, ಸೊ ಎರಡು ಕೇಸ್ ಅಲ್ಲಿ ಕ್ಯೂ ಆರ್ ಅಂಡ್ ಪಿ ಆರ್ ಅನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಇಲ್ಲ ಡಿವೈಡ್ ಮಾಡ್ಬಿಡೋಣಂತೆ. ಸೊ ಡಿವೈಡ್ ಮಾಡಿ ಕೇಸ್ ಒನ್ ಕೇಸ್ ಟು ಅಂತ ತಗೊಳ್ಳೋಣಂತೆ. ಸೊ ಕೇಸ್ ಒನ್ ಅನ್ನ ಏನ್ ಮಾಡೋಣ? ಸೊ ಕೇಸ್ ಒನ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಫೋರ್ ಅಂತ ತಗೊಳ್ಳೋಣಂತೆ. ಇಲ್ಲಿ ಕೇಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಅಂತ ತಗೊಳ್ಳೋಣ. ಸೊ ನಾನು ಕ್ಯೂ ಆರ್ ಕಂಡುಹಿಡಿಬೇಕು. ಕ್ಯೂ ಆರ್ ಡಿಸ್ಟೆನ್ಸಸ್ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ ಕ್ಯೂ ಕೋಆರ್ಡಿನೇಟ್ಸ್ ಏನಿದೆ, 0, 1 ಇದೆ, ಅಂಡ್ ಆರ್ ಕೋಆರ್ಡಿನೇಟ್ಸ್ ಇಸ್ 4, -4 ಇರೋದ್ರಿಂದ ಇಟ್ ಇಸ್ 4 - 0 ದ ಹೋಲ್ ಸ್ಕ್ವೇರ್. ಸೊ ಇಟ್ ಇಸ್ 4 - 0 ದ ಹೋಲ್ ಸ್ಕ್ವೇರ್ ಪ್ಲಸ್ 6 - 1 ದ ಹೋಲ್ ಸ್ಕ್ವೇರ್, ಇಫ್ ಐ ಆಮ್ ನಾಟ್ ರಾಂಗ್. ಎಸ್, ಇಟ್ ಇಸ್ 6 - 1 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಕ್ಯೂ ಆರ್ ಇಸ್ 6 - 1 ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಏನ್ ಬರ್ತಾ ಇದೆ ಫ್ರೆಂಡ್ಸ್, ಸೊ ಸ್ಕ್ವೇರ್ 4 - 0 ಇಸ್ 4 ಸ್ಕ್ವೇರ್ ಇಸ್ 16 ಪ್ಲಸ್ 6 - 1 ಇಸ್ 5 ದ ಹೋಲ್ ಸ್ಕ್ವೇರ್ ಇಸ್ 25. ಸೊ 16 + 25 ಇಸ್ ರೂಟ್ 41 ಬರ್ತಾ ಇದೆ. ಅದೇ ರೀತಿಯಾಗಿ ಪಿ ಆರ್ ಕೂಡ ಕಂಡುಹಿಡಿಬೇಕು. ಪಿ ಆರ್ ಕಂಡುಹಿಡಿಯೋದಕ್ಕೆ ಸೇ ಸ್ಕ್ವೇರ್ ರೂಟ್ ಆಫ್ ಕೋಆರ್ಡಿನೇಟ್ಸ್ ಆಫ್ ಪಿ ಇಸ್ 5, -3. ಸೊ 4 - 5 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ. 4 - 5 ದ ಹೋಲ್ ಸ್ಕ್ವೇರ್ ಪ್ಲಸ್ 6 - -3 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ. 6 - -3 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಸೊ ಫ್ರೆಂಡ್ಸ್, ಇಲ್ಲಿ ಏನಾಗ್ತಾ ಇದೆ, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ ವಾಟ್ ಇಸ್ 4 - 5 1 ದ ಹೋಲ್ ಸ್ಕ್ವೇರ್ ಇಸ್ 1. 6 - -3 ಇಸ್ ಇಟ್ ಇಸ್ 6 + 3 ವಿಚ್ ಇಸ್ 9 ದ ಹೋಲ್ ಸ್ಕ್ವೇರ್ ವಿಲ್ ಬಿ 81. ಸೊ 81 + 1 ಇಸ್ ಸ್ಕ್ವೇರ್ ರೂಟ್ ಆಫ್ 82 ಬರ್ತದೆ. ಸೊ ಕೇಸ್ ಟೂ ಕೂಡ ನಾವು ನೋಡೋಣಂತೆ. ವೇರ್ ಎಕ್ಸ್ ಇಸ್ -4 ಅಂದಾಗ ಆರ್ -4, 6 ಆಗತ್ತೆ. ಸೊ ಕ್ಯೂ ಆರ್ ಡಿಸ್ಟೆನ್ಸ್ ಏನಾಗ್ತದೆ ಫ್ರೆಂಡ್ಸ್, ಅವಾಗ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ ಏನಾಗ್ಬೋದು, ಇಟ್ ಇಸ್ -4 - 0 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ ಪ್ಲಸ್ 6 - 1 ದ ಹೋಲ್ ಸ್ಕ್ವೇರ್ ವಿಚ್ ಇಸ್ ಅಗೇನ್ ಸ್ಕ್ವೇರ್ ರೂಟ್ ಆಫ್ 4 - 0 ಇಸ್ 4 ದ ಹೋಲ್ ಸ್ಕ್ವೇರ್ ಇಸ್ 16. ಸೊ ಇದು -4 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ ವಿಚ್ ಇಸ್ +16. 6 - 1 ಇಸ್ 5 ದ ಹೋಲ್ ಸ್ಕ್ವೇರ್ ಇಸ್ 25. ಸೊ ಇಟ್ ಇಸ್ ಅಗೇನ್ ಸ್ಕ್ವೇರ್ ರೂಟ್ ಆಫ್ 41 ಬರ್ತಾ ಇದೆ. ಆದ್ರೆ ಪಿ ಆರ್ ಏನಾಗ್ತಾ ಇದೆ, ಪಿ ಆರ್ ವ್ಯಾಲ್ಯೂ ಆಫ್ ಪಿ ಆರ್ ಫಾರ್ ಕೇಸ್ ಟು ಚೇಂಜಸ್. ಸೊ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇಟ್ ವಿಲ್ ಬಿ -4 - -5 ದ ಹೋಲ್ ಸ್ಕ್ವೇರ್ ಬರುತ್ತೆ ಪ್ಲಸ್ 6 - -3 ದ ಹೋಲ್ ಸ್ಕ್ವೇರ್ ಬರ್ತಾ ಇದೆ. ಹೌದಾ ಫ್ರೆಂಡ್ಸ್? ಸೊ ಇಟ್ ವಿಲ್ ಬಿ ಸ್ಕ್ವೇರ್ ರೂಟ್ ಆಫ್ -4 - -5 ಇಸ್ -9. -9 ದ ಹೋಲ್ ಸ್ಕ್ವೇರ್ ಇಸ್ 81 ಪ್ಲಸ್ 6 - -3 ಇಸ್ 6 + 3. 6 + 3 ಇಸ್ 9. 9 ದ ಹೋಲ್ ಸ್ಕ್ವೇರ್ ಇಸ್ ಅಗೇನ್ 81. ಸೊ ಇದೇನಾಗ್ತಾ ಇದೆ, ಸ್ಕ್ವೇರ್ ರೂಟ್ ಆಫ್ 162 ಆಗ್ತಾ ಇದೆ ವಿಚ್ ಇಸ್ 2√81. ಸೊ 2√81 ಹೆಂಗ್ ಬರೋದ್ರಿ ಡೈರೆಕ್ಟ್ ಆಗಿ? ಸೊ ಇದನ್ನ ನಾವೇನಂತ ಮಾಡ್ಕೊಳ್ತೀವಿ, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 162 ನ ಕ್ಯಾನ್ ಐ ರೈಟ್ ಇಟ್ ಆಸ್ 81 × 2. ಓಕೆ, ಸೊ ಇಲ್ಲಿಂದ ನಾನು ಏನ್ ಮಾಡ್ತೀನಿ, 81 ಅನ್ನೋ ಟರ್ಮ್ ನ ಹೊರಗಡೆ ಹಾಕ್ತೀನಿ, ಅಂದ್ರೆ ಅದರದ್ದು ಸ್ಕ್ವೇರ್ ರೂಟ್ ತಗೊಳ್ತಾ ಇದ್ದೀನಿ. 81 - √2
सो 81 ಹೊರಗಡೆ ಬಂದಾಗ 81 ಸ್ಕ್ವೇರ್ ರೂಟ್ ಏನಿದೆ ಸೋ ಸ್ಕ್ವೇರ್ ರೂಟ್ 9 ಆಗ್ತಾ ಇದೆ ಉಳಿದಂತ ರೂಟ್ 2 ಏನಿದೆ ಅದು ಹೊರಗಡೆನೆ ಇರ್ತದೆ ಸೋ ಫ್ರೆಂಡ್ಸ್ ಐ ಹೋಪ್ ಯು ಎಂಜಾಯ್ಡ್ ಲರ್ನಿಂಗ್ ದಿಸ್ ಪ್ರಾಬ್ಲಮ್ ಬಹಳ ಸಿಂಪಲ್ ಆಗಿದೆ ದ ಈಜಿಯೆಸ್ಟ್ ಚಾಪ್ಟರ್ ಆಫ್ ಕ್ಲಾಸ್ 10 ಮ್ಯಾಥಮೆಟಿಕ್ಸ್ ಅಂದ್ರೆ ಕೋಆರ್ಡಿನೇಟ್ ಜಿಯೋಮೆಟ್ರಿ ಸೋ ನಿಮಗೆ ಇದು ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ನಮ್ಮ ಮುಂದಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಅವಾಗವಾಗ ವಿಸಿಟ್ ಮಾಡ್ತಾ ಇರಿ ಹಳೆ ವಿಡಿಯೋಸ್ ನ ನೀವು ನೋಡಿಲ್ಲ ಅಂದ್ರೆ ಪ್ಲೇಲಿಸ್ಟ್ ಅಲ್ಲಿ ಲಿಂಕ್ ಇದೆ ಅವನ್ನೆಲ್ಲ ಚೆಕ್ ಮಾಡಿಬಿಟ್ಟು ಮತ್ತೆ ಈ ವಿಡಿಯೋಸ್ ನ ಮತ್ತೆ ನೋಡಿ ಸೊ ಐ ಹೋಪ್ ಯು ಎಂಜಾಯ್ಡ್ ಲರ್ನಿಂಗ್ ವಿತ್ ಮೀ ಫ್ರೆಂಡ್ಸ್ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ